ಜೆಡಿಎಸ್ ನವರನ್ನ ಕೋತಿಗಳು ಅಂತ ಕರೆದಿದ್ದ ಮಾಜಿ ಡಿಸಿಎಂ ಪರಮೇಶ್ವರ್ ಅವರಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ನನ್ನನ್ನ ಗುಲಾಮರಂತೆ ನಡೆಸ್ಕೊಂಡ್ರು, ನನಗೆ ಒಂದು ದಿನ ಕೂಡ ನೆಮ್ಮದಿ ಇರಲಿಲ್ಲ ಅಂತ ಕಿಡಿಕಾರಿದ್ದಾರೆ. ಬಯಲಕ್ಷಣ ಹತ್ರ ಬರ್ತಾ ಇದ್ದಂತೆ ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೆ ಇರ್ತಾ ಇದೆ. ಜೆಡಿಎಸ್ ನವರು ಕೋತಿಗಳು ಅಂತ ಕರೆದಿದ್ದ ಮಾಜಿ ಡಿಸಿಎಂ ಪರಮೇಶ್ವರ್ ಅವರಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಬನ್ನಿ ಕೇಳೋಣ. ನಮ್ಮ ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು, ಹಳ್ಳಿ ಒಳಗೆಲ್ಲ ಸಾಮಾನ್ಯ ಇದು, ಕೋತಿಗಳು ಒಂದ್ಸರಿ ಹಿಂಗೆಗಿರ್ತವೆ, ಒಂದ್ಸತಿ ಹಿಂಗೆ ಹಿಂಗ್ನೆಗೆ ಅದೊಂದ್ಸತಿ ಹಂಗ್ನೆಗೆ ಅದೊಂದ್ಸರಿ, ಬೆಳಿಗ್ಗೆ ಒಂದ್ ಸ್ಟೇಟ್ಮೆಂಟ್, ಸಾಯಂಕಾಲ ಒಂದ್ ಸ್ಟೇಟ್ಮೆಂಟ್, ಎಲ್ಲ ಯಾವಾಗ ಸಹ ನಾವು ಆಯ್ತಪ್ಪ ಇರಂಗಿದ್ರು ನಮ್ ಜೊತೆಗೆ ಇದ್ಗಳೇ ಹತ್ಲಾಗ ನಾವು ಚೆನ್ನಾಗಿ ನೋಡ್ಕೊಂತೀವಿ ನಿಮ್ಮನ್ನ ಅಂದ್ರೆ ಅದು ಇಲ್ಲ, ಹೋಗಿ ಹತ್ಲಾಗ ನೀವು ಹೋಗಿ ಅಲ್ಲಿ ಅವ್ರ ಜೊತೆಗೆ ಅವ್ರೇ ನನ್ನ ಚೆನ್ನಾಗಿ ನೋಡ್ಕೊಂಡಂಗ ಇದನ್ನ ನೋಡ್ಕೊಳ್ಳಿ ಹೋಗ್ರಿ ಅವ್ರ ಕಡೆಗೆ ಅಂದ್ರೆ ಅದು ಮಾಡಿ ಎರಡು ದಿನ ಅಲ್ಲಿ ಎರಡು ದಿನ. ಆದ್ರಿಂದ ಆ ಜನತಾ ದಳನು ಕೂಡ ತಿರಸ್ಕಾರ ಮಾಡ್ಬೇಕು. ಮೊದಲನೇ ದಿನದಿಂದ ನಾನು ನೆಮ್ಮದಿಯಿಂದ ಮುಖ್ಯಮಂತ್ರಿಯಾಗಿ ಸರಿ ಕೆಲಸ ಮಾಡಿಲ್ಲ ನಿಮ್ಗೆ ಹೇಳಬೇಕು ಅನ್ನೋದು. ಒಂದು ದಿನ ನೆಮ್ಮದಿಯಿಂದ ನಾನು ಮಲಗಿಲ್ಲ. ನಾನು ಅನುಭವಿಸಿರ್ತಕ್ಕಂತ ನೋವು ನನಗೆ ಗೊತ್ತು. ಇವತ್ತು ಯಾರೋ ಪರಮೇಶ್ವರ್ ಇಲ್ಲೆಲ್ಲ ಬಂದು ಭಾಷಣ ಮಾಡ್ತಾರೆ, ಜೆಡಿಎಸ್ ನವರು ಕೋತಿ ಮನಸ್ಸಿನವರು ಅಂತಾರೆ. ಇವರೆಲ್ಲ ನನ್ನನ್ನು ಯಾವ್ಯಾವ ರೀತಿ ನಡೆಸ್ಕೊಂಡಿದ್ದಾರೆ. ಒಬ್ಬ ಗುಲಾಮನ್ ತರ ಕೆಲಸ ಮಾಡಿದ್ದೇನೆ ರಾಜ್ಯದ ಮುಖ್ಯಮಂತ್ರಿಯಾಗಿ. ನನ್ನ ತಾಯಿ ನನ್ನ ಕಲಿಸಿರ್ತಕ್ಕಂಥದ್ದು ಬಡವ್ರನ್ನ ಕಾಪಾಡಪ್ಪ ಅಂತ ಬೆಳೆಸಿದ್ದಾಳೆ ನನ್ನ ತಾಯಿ, ಜನ್ಮ ಕೊಟ್ಟಂತ ತಾಯಿ. ನನಗಿತ್ತಿದ್ದು ಆ ಸರ್ಕಾರದಲ್ಲಿ ಒತ್ತಾಳೆ.